ನಮಸ್ಕಾರ ಫ್ರೆಂಡ್, ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. 100,000 ಮುಖ್ಯಮಂತ್ರಿ ಬಹುಮಾಡಿ ಕಡ 1 BHK ಫ್ಲಾಟ್ ಫ್ರೆಂಡ್ ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ 1 BHK ಫ್ಲಾಟ್ ಬೆಂಗಳೂರು ನಿವಾಸಿಗಳಿಗೆ ಕೊಡ್ತಾ ಇದ್ದಾರೆ ಫ್ರೆಂಡ್. ಇತ್ತೀಚಿನ ದಿನಗಳಲ್ಲಿ ಒಂದು 5-6 ಕ್ಷೇತ್ರದಲ್ಲಿ ಫ್ಲಾಟ್ಗಳು ರೆಡಿ ಆಗಿದ್ದಾವೆ, ಹಾಗಾಗಿ ಅವರಿಗೆ ಬ್ಯಾಂಕ್ ಲೋನ್ಗೆ ಮಾಡಿಸ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಸಲು ನಿಮ್ಮ ಫ್ಲಾಟ್ ಕೊಡ್ತಾಗಲಿ ಅಂತ ಸಾಕಷ್ಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಲೆಟರ್ಗಳು ಕಳಿಸ್ತಾ ಇದ್ದಾರೆ ಫ್ರೆಂಡ್. ಅದೇ ಥರ ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸ್ಕೊತಾ ಇದ್ದಾರೆ. ಆ ಲೋನ್ ಮಾಡಿಸ್ಕೊಂಡು ಇನ್ನೂ ಕೆಲವರು ಲೋನ್ಗಳು ಮಾಡಿಸ್ಕೊಬೇಕಾಗಿದೆ ಬಟ್ ಇಲ್ಲಿ ಸಾಕಷ್ಟು ಅವರವ್ರ ಬ್ಯಾಂಕ್ ಅವರವ್ರು ಏನು ಇಷ್ಟಪಟ್ಟಾರೋ ಅಂತಂಥ ಬ್ಯಾಂಕ್ಗಳಲ್ಲಿ ಮಾಡಿಸ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಒಂದು ಸಾಕಷ್ಟು ಜನ ಇಲ್ಲಿ ಕಮೆಂಟಲ್ಲಿ ಕೇಳಿದ್ದಾರೆ, ಸರ್ ನಾವು ಇನ್ಸೂರೆನ್ಸ್ ಮಾಡಿಸೋದು ಎಷ್ಟು ಸೇಫು, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರು. ಅಂದರೆ ಇನ್ಸೂರೆನ್ಸ್ EMI ಜೊತೆಗೆ ನಿಮ್ದಿಷ್ಟು ಇನ್ಸೂರೆನ್ಸ್ ಅಮೌಂಟ್ ಅಂತ ಕಟ್ ಮಾಡ್ತಿರ್ತಾರೆ, ಅದು ಏನು ಎತ್ತ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್ ಅಂತೇಳಿ. ನೋಡಿ, ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇನ್ಸೂರೆನ್ಸ್ ಇರ್ತವೆ, ಇಲ್ಲಿ ಯಾವ ಥರ ಅಂತ ನಾವು ಹೇಳೋಕ್ಕಲ್ಲ ಬಟ್ ನಾವು ಇಷ್ಟೇ ಇನ್ಸೂರೆನ್ಸು ನಮಗೆ ಸೇಫ್ಟಿ. ಯಾಕೆಂದರೆ ಒಂದು ಬ್ಯಾಂಕಲ್ಲಿ ಒಂದು ಅಮೌಂಟ್ ಇಷ್ಟಿರುತ್ತೆ, ಇನ್ನೊಂದು ಬ್ಯಾಂಕಲ್ಲಿ ಇನ್ನೊಂದು ಅಮೌಂಟ್ ಇಷ್ಟಿರುತ್ತೆ ಆ ಥರ. ಮತ್ತು ಏಜ್ ಮೇಲೆ ಇನ್ಸೂರೆನ್ಸು, ಏಜ್ ಕಮ್ಮಿ ಇದ್ದರೆ ಅವ್ರಿಗೆ ಇನ್ಸೂರೆನ್ಸ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ಥರ ಏಜು 40 ಮೇಲೆ 38 45 ಮೇಲೆ ದಾಟಿದರೆ ಅವ್ರಿಗೆ ಸ್ವಲ್ಪ ಇನ್ಸೂರೆನ್ಸ್ ಜಾಸ್ತಿ ಆಗುತ್ತೆ. ಈ ಥರ ಡಿಫೆಂಡ್ ಆಗುತ್ತೆ. ಮತ್ತು ಇನ್ಸೂರೆನ್ಸ್ ಮಾಡಿಸೋದು ಎಷ್ಟು ಸೇಫ್ ಅಂತ ಹೇಳಿದ್ರೆ ನಿಮಗೆ ನಾನು ತಿಳಿಸ್ತೀನಿ. ಎಕ್ಸಾಂಪಲ್, ನೀವು ಇನ್ಸೂರೆನ್ಸ್ ಮಾಡಿಸಲ್ಲ ಅಂತೇಳಿ, ನಿಮಗೆ ಅಮೌಂಟ್ ಇಲ್ಲಿ ಕಟ್ಟಾಗಲ್ಲ ಬಟ್ ಇನ್ಸೂರೆನ್ಸ್ ಮಾಡಿಸಲ್ಲ ಅಂತೇಳಿ, ಇನ್ಸೂರೆನ್ಸ್ ಮಾಡದಿಲ್ದಾಗ ನಿಮ್ಗೆ ಏನಾರ ಮಿಸ್ ಆಗಿ, ಈ ಎಕ್ಸಾಂಪಲ್ ನಾನೇ ಒಂದು ಇನ್ಸೂರೆನ್ಸ್ ಮಾಡಿಸಿಲ್ಲ ಅಂತೇಳಿ ನಾನು ಮಿಸ್ ಆಗಿ ಏನಾರ ಡೆತ್ ಆದರೆ ಇಲ್ಲಿ ಮನೆಯವರು ಅದು EMI ಕಟ್ಟಬೇಕಾಗುತ್ತೆ. ನಾನು ಹೋಮ್ ಲೋನ್ ತಗೊಂಡಿರ್ತೀನಿ, ನಾವೇನೋ ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಯವರು EMI ಅವ್ರು ಕಟ್ಟಲೇಬೇಕು. ಕಟ್ಟಲಿಲ್ಲ ಅಂದಾಗ ಈ ಮನೆ ಇಲ್ಲಿ ಬೀಗ ಹಾಕಿ ಅರಾಜಕ ಸಾಧ್ಯತೆಗಳಿದ್ದವು ಫ್ರೆಂಡ್. ಯಾಕೆಂದರೆ ಮನೆಯಲ್ಲಿ ಹೆಂಗಸ್ರುಗಳು ದುಡಿಯೋರು ಒಬ್ಬರೇ ಇದ್ದು ಮನೆಯಲ್ಲಿ ಹೆಂಗಸ್ರುಗಳು ಬ್ಯಾಂಕ್ ಲೋನ್ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂದಾಗ ಅವರು 1 ತಿಂಗಳು 2 ತಿಂಗಳು ನೋಡ್ತಾರೆ, 3 ತಿಂಗಳು ನೋಟಿಸ್ ಕೊಡ್ತಾರೆ, ನಂತರ ಇಲ್ಲಿ ಮನೆ ಬೀಗ ಹಾಕಿ ಇನ್ನೂ ಜಾಸ್ತಿ ಪೇ ಮಾಡಲಿಲ್ಲ ಅಂದರೆ ಒಂದು ಕಲಾಕವಾಸ ಕೊಡ್ತಾರೆ, ಹರಾಜಾಗ್ತಾರೆ. ಆ ಥರ ಹೋಮ್ ಲೋನ್ಗಳಲ್ಲಿ ಇಲ್ಲಿ ಪೊಸಿಷನಲ್ ಆಗುತ್ತೆ. ನಂತರ ನಾವು ಏನಾರ ಇನ್ಸೂರೆನ್ಸು ನಾವೇನಾರ ಮಾಡಿಸಿದರೆ ಆ ಥರ ಆಗಲ್ಲ. ಎಕ್ಸಾಂಪಲ್, ನಾವೇ ಒಂದು ಏನು ಹೆಚ್ಚು ಕಮ್ಮಿ ಇಡುತ್ತಾರೆ, ಆ ಇನ್ಸೂರೆನ್ಸು ಏ EMI ಹಣ ಇರುತ್ತೋ ನಾವೆಷ್ಟು ದುಡ್ಡು ತಗೊಂಡಿರ್ತೀವೋ ಅಷ್ಟು ಫುಲ್ಲು ಮನ್ನಾ ಆಗುತ್ತೆ. ಇಲ್ಲಿ ಇಲ್ಲಿ ಮನೆಯವರು ಯಾವುದೇ ಕಾರಣಕ್ಕೂ ಅಮೌಂಟು ಇಲ್ಲಿ ಅವರು ಪೇ ಮಾಡೋಂಗಿಲ್ಲ. ನಾವು ಏನು ಇನ್ಸೂರೆನ್ಸ್ ನಮ್ಮ ಹೆಸರು ಮೇಲೆ ಮಾಡಿಸಿರ್ತೀವಿ ಅವರು ಕಂಪ್ಲೀಟಾಗಿ ಅವ್ರಿಗೆ ಲೋನ್ ಕ್ಲೋಸ್ ಆಗುತ್ತೆ. ಅಂದರೆ ಯಾರು ಇನ್ಸೂರೆನ್ಸು ಯಾರು ಮನೆ ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಯಾರ ಹೆಸರು ಇರುತ್ತೋ ಅವರು ಮಾತ್ರ ಇಲ್ಲಿ ಅನ್ವಯಿಸುತ್ತೆ, ಬೇರೆಯವ್ರಿಗೆ ಅನ್ವಯಿಸಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಸಿಗೆ ಮಾಡಿಸಿದ್ರು, ಮಿಸ್ಸಸ್ ಹೆಚ್ಚು ಕಮ್ಮಿ ಆದರೂ ನಾವು ಕಟ್ಟೋಂಗಿಲ್ಲ. ಇಲ್ಲಿ ನಮ್ಮೇಲೆ ನಾವು ಏನಾರ ಲೋನ್ ತಗೊಂಡು ಹೋಮ್ ಲೋನ್ ತಗೊಂಡು ನಮ್ಮ ಹೆಸರಲ್ಲಿ ಅವಾಗ ನಮ್ಮ ಮಿಸ್ಸಸ್ ಹತ್ರ ಕಟ್ಟೋಂಗಿಲ್ಲ, ಇನ್ನು ಫ್ಯಾಮಿಲಿ ಯಾರೂ ಕಟ್ಟೋಂಗಿಲ್ಲ. ಆ ಥರ ಇಷ್ಟು ಇನ್ಸೂರೆನ್ಸ್ ಒಂದು ಬೆನಿಫಿಟ್ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಏನಪ್ಪ ಅಂದರೆ ನಮ್ಮ ಏನಾರ ಹೆಚ್ಚು ಕಮ್ಮಿ ಆಗಲಿ, ನಾವು ತಗೊಂಡಿರೋಂಥ ಹೋಮ್ ಲೋನಲ್ಲಿ ನಮ್ಮ ಹೆಸರಲ್ಲಿ ನಾವೇನೋ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಇದು ತಿಳಿಸ್ತೀನಿ. ಆ್ಯಂಡ್ ಇಷ್ಟೇ ಡಿಫ್ರೆಂಟ್, ಇನ್ನೇನಿಲ್ಲ. ಇನ್ಸೂರೆನ್ಸಲ್ಲಿ ಬೆನಿಫಿಟ್ಟು ಇಷ್ಟೇ, ನಾವೇನೋ ಹೆಚ್ಚು ಕಮ್ಮಿ ಆದರೆ ಮನೆ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ EMI ಕಟ್ಟೋಂಗಿಲ್ಲ, ಅದು ಸಂಪೂರ್ಣ ಮನ್ನಾ ಆಗುತ್ತೆ. ನೀವು ಇನ್ಸೂರೆನ್ಸು ಮಾಡಿಸುವಾಗ ಬ್ಯಾಂಕಲ್ಲಿ ಯಾವ ಥರ ಇನ್ಸೂರೆನ್ಸ್ ಇರುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಒಟ್ಟು ಎಷ್ಟು ವರ್ಷಕ್ಕೆ ಇರುತ್ತೆ ಮೇನು, ಈಗ ಒಂದೊಂದು ಇನ್ಸೂರೆನ್ಸಲ್ಲಿ ವರ್ಷಕ್ಕೆ ಇಷ್ಟು ಅಮೌಂಟು ಅಂತ ಇರುತ್ತೆ, ಅಷ್ಟು 1 ವರ್ಷದ್ದು ಮಾತ್ರ ಕಟ್ ಮಾಡಿರ್ತಾರೆ, ಇಲ್ಲ ಒಬ್ಬರು 5 ವರ್ಷದ್ದು ಕಟ್ ಮಾಡಿರ್ತಾರೆ, ಈ ಥರ ಇರುತ್ತೆ. ಸ್ವಲ್ಪ ತಿಳ್ಕೊಳ್ಳಿ. ಜಾಸ್ತಿ ಅಂದರೆ ಅವ್ರು ಎಷ್ಟು ವರ್ಷ EMI ಮಾಡಿಸ್ತಾರೆ ಅಷ್ಟು ವರ್ಷ ಕಟ್ ಮಾಡಿ ನಮಗೆ ಆಲ್ಮೋಸ್ಟ್ ಕೊಡೋದು. ಈಗ ಎಕ್ಸಾಂಪಲ್, 10 ವರ್ಷ ನಾವು ಲೋನ್ EMI ಅಷ್ಟಂದರೆ ಅವ್ರು 10 ವರ್ಷಕ್ಕೆ ಒಂದೇ ಸರಿ ಕಟ್ ಮಾಡ್ತಾರೆ. ಬಟ್ ನೀವು ಒಂದ್ಸರಿ ಯಾವುದಕ್ಕೂ ವಿಚಾರಿಸಿ. ಯಾಕೆಂದರೆ ನಾವೊಂದು ಯಾವುದೋ ಒಬ್ಬರು ನಮ್ಮ ಫ್ರೆಂಡ್ಸು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರು, ಅವ್ರು ಯಾವ ಥರ ಅಂದರೆ ಒಂದು 5 ಲ್ಯಾಕ್ಸ್ ಲೋನ್ ತಗೊಂಡಿದ್ರು, ಅಂದರೆ ಪರ್ಸ್ನಲ್ ಲೋನ್. ಬಟ್ ಅವ್ರಿಗೆ ಯಾವ ಥರ ಮಾಡಿದ್ದಾರೆ ಅಂದರೆ ವರ್ಷಕ್ಕೆ 18,000 ರೂಪಾಯಿ ಕಟ್ಟೋ ಥರ ಒಂದು ಸ್ಕೀಮ್ ಕೊಟ್ಟಿದ್ದಾರೆ. EMIಗೆ 5 ಲಕ್ಷ ತಗೊಂಡ್ರು, ಇಲ್ಲಿ 18,000 ಕಟ್ಟಿದ್ರು, ನೆಕ್ಸ್ಟ್ ಅವ್ರಿಗೆ 1 ವರ್ಷಕ್ಕೆ 18,000 ಕಟ್ಟಿ ಅಂತ ಬಂತು ಮೆಸೇಜು. ಆಗ ಅವರು ಅಷ್ಟೊಂದು ಅಮೌಂಟ್ ಎಲ್ಲಿ ಕಟ್ತಾರೆ? ಈಗ 3-4 ಲಕ್ಷ ಲೋನ್ ತಗೊಂಡಿರ್ತಾರೆ, 1 ವರ್ಷಕ್ಕೆ 18,000 ಇಲ್ಲಿ ಕಟ್ಟಾಯಿತು, ಇನ್ನೊಂದು ವರ್ಷಕ್ಕೆ ಬಡವರು ಅವ್ರು ಎಲ್ಲಿ ಕಟ್ತಾರೆ? ಆ ಥರನೂ ಪೊಸಿಷನ್ ಇರುತ್ತೆ. ಯಾಕೆಂದರೆ ಈ ಥರ ಸುಮಾರು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ಥರ ಆಗಿದ್ದಾರೆ. ಅಂದರೆ 18,000 ರೂಪಾಯಿ ಲೋನ್ ಆ ಬ್ಯಾಂಕಲ್ಲಿ ತಗೊಂಡ ನಂತರ 18,000 ರೂಪಾಯಿ ಕಟ್ಟಬೇಕು ವರ್ಷಕ್ಕೆ. ಬಟ್ ಇಲ್ಲಿ ತಗೊಳಕ್ಕೆ ಆಗಿಲ್ಲ ಅವ್ರ ಕೈಯಲ್ಲಿ, ಯಾಕೆಂದರೆ ಅವ್ರು ಬರೋ ಸಂಬಳದಲ್ಲೇ ಕಮ್ಮಿ ಸಂಬಳ ಫ್ಯಾಮಿಲಿ ಮಾಡ್ಕೊಂಡು ಈ ಥರ ಪೊಸಿಷನ್ ಆಗಿದೆ. ಹಾಗಾಗಿ ನಿಮಗೆ ತಿಳ್ಕೊಳ್ಳಿ, ಒಂದೇ ಸರಿ ಇಷ್ಟು ಅಮೌಂಟ್ ಎಷ್ಟು ವರ್ಷಕ್ಕೆ ಕಟ್ಟಾಗುತ್ತೆ, ನಾವೇನು ಇನ್ಸೂರೆನ್ಸ್ ಕಟ್ಟಂಗಿಲ್ವಾ
ಅಂತ ತಿಳ್ಕೊಂಡು ಯಾವ ಥರ ಸ್ಕೀಮ್ ಬೇಕೋ ಆ ಥರ ಇವು ಸ್ಕೀಮ್ ಇನ್ಸೂರೆನ್ಸ್ ಹಾಸ್ಟೆಲ್ ಅಂತ ಹೇಳ್ಬೋದು. ಸರ್ಕಾರ ರೂಲ್ಸು ಇಲ್ಲಿ ಸ್ಕೀಮು ಇನ್ಸೂರೆನ್ಸ್ ಮಾಡೋ ಅವಶ್ಯಕತೆ ಅವ್ರೇನು ಪ್ರೆಸರ್ ಮಾಡೋಂಗಿಲ್ಲ ಬ್ಯಾಂಕ್ನವರು. ಬಟ್ ಇಲ್ಲಿ ಲೋನ್ಗೆ ನಮ್ಮ ಸೇಫ್ಟಿಗೆ ನಾವು ಮಾಡಿಸ್ಕೋಬೇಕಾಗುತ್ತೆ. ಸಾಕಷ್ಟು ಜನ ತಿಳಿಸ್ತಾರೆ ಸರ್ ನಮಗೆ ಆಲ್ರೆಡಿ ಇನ್ಸೂರೆನ್ಸ್ ಇದೆಯಲ್ಲ ಅಂತ. ಆ ಇನ್ಸೂರೆನ್ಸ್ ನಮಗೆ ಔಟ್ ಸೈಡ್ ಆಗುತ್ತೆ, ನಾವು ತಾಳಲು ಇಲ್ಲಿ ಬ್ಯಾಂಕ್ ಸೇಫ್ಟಿಗೋಸ್ಕರ ಅವ್ರು ಇನ್ಸೂರೆನ್ಸ್ ಮಾಡಿಸ್ತಾರೆ ಅಂತ ನಾನು ತಿಳಿಸ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.